श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 5 मृत्यु निरसन संपुट 11 तैसा आत्मज्ञान विषयी अधिकार हो का हीनयाति नारी नर निज बोधे निमविति अंतर हो तसे उद्धार सर्वांचा। ಅದರಂತೆ ಅಧಿಕಾರವು ಆತ್ಮಜ್ಞಾನದ ವಿಷಯದಲ್ಲಿ ಇದ್ದೇ ಇರುವುದು ಹೀನ ಜಾತಿಯ ನಾರಿ ನರರಿಗೆ, ಅದರಲ್ಲಿ ನಿಜಬೋಧದಿಂದ ಶಾಂತವಾದರೆ ಅಂತರಂಗದಲ್ಲಿ ಎಲ್ಲರ ಉದ್ಧಾರವಾಗುವುದು. ಜಾತಿಯು ಶ್ರೇಷ್ಠ ಕನಿಷ್ಠ ಯಾವುದಾದರೂ ಆಗಿರಲಿ, ಸ್ತ್ರೀಯಾಗಿರಲಿ ಅಥವಾ ಪುರುಷನಾಗಿರಲಿ, ಸ್ವಸ್ವರೂಪ ಅಂದರೆ ಆತ್ಮಜ್ಞಾನ ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಅಧಿಕಾರವಿರುತ್ತದೆ. ಇದಕ್ಕಾಗಿ ಯಾವ ಬೋಧವಾಗಬೇಕು ಅದನ್ನು ಸಂತ ಚರಣಗಳಲ್ಲಿ ಮಾಡಿಕೊಂಡರೆ ಅಂತರಂಗ ಶಾಂತವಾಗುತ್ತದೆ. ಇದೇ ನಿಜವಾದ ಬೋಧವಾಗಿರುತ್ತದೆ. ಇದರಿಂದಲೇ ಎಲ್ಲರ ಉದ್ಧಾರವಾಗುತ್ತದೆ. ಅದು ಗ್ರಂಥವಾಚನದಿಂದ ಆಗುವುದಿಲ್ಲ. ಆತ್ಮ ಸರ್ವಗತ ಸರ್ವದೇಶಿ ಉಂಚ ನೀಚನಸೆ ತ್ಯಾಸಿ ಅಶೇಷಾರಿಖಾ ಸರ್ವಾಂಚೆ ಹೃದಯವಾಸಿ ನಿಶ್ಚಯೇಶಿ ದಾಣಿಜೆ. ಆತ್ಮವು ಸರ್ವಗತ ಸರ್ವದೇಶಿ ಆಗಿರುವುದು, ಉಚ್ಚ ನೀಚ ಭಾವ ಹೊಂದಿರುವುದಿಲ್ಲ ಅದು. ಈ ರೀತಿ ಒಂದೇ ಸಮನಾಗಿ ಸರ್ವರ ಹೃದಯವಾಸಿಯಾಗಿರುವುದು ಈ ರೀತಿ ನಿಶ್ಚಯವಾಗಿ ತಿಳಿಯಬೇಕು. ಏಕಮೇವ ಅದ್ವಿತೀಯವಾದ ಆತ್ಮವು ಸರ್ವಗತ ಅಂದರೆ ಸರ್ವವ್ಯಾಪಿಯಾಗಿರುತ್ತಾನೆ. ಬ್ರಹ್ಮತತ್ವವು ಸರ್ವವಿಶ್ವವ್ಯಾಪ್ತ ಅಂತರ್ಬಾಹ್ಯವಾಗಿರುವುದರಿಂದಲೇ ಘನವಾಗಿರುತ್ತದೆ. ಇದರಲ್ಲಿ ಉಚ್ಚ ನೀಚ ಭೇದವಿರುವುದಿಲ್ಲ. ಅದು ಎಲ್ಲರ ಹೃದಯದಲ್ಲಿ ಸಮಾನವಾಗಿರುತ್ತದೆ. ಕಾರಣವೇನೆಂದರೆ ಚೈತನ್ಯ ಘನ ಆತ್ಮ ಯಾವ ಯಾವುದರಲ್ಲಿ ಇರುತ್ತದೆಯೋ ಅಲ್ಲಿ ಸುಖ ದುಃಖ ವೇದನಾ ಹರ್ಷ ಮುಂತಾದ ಭಾವನೆಗಳು ಸಮಾನವಾಗಿಯೇ ಇರುತ್ತವೆ. ಇವು ಎಲ್ಲ ಪ್ರಾಣಿಗಳಲ್ಲಿ ಪಶುಗಳಲ್ಲಿ ಸಮಾನವಾಗಿರುತ್ತವೆ. ಎಲ್ಲೆಲ್ಲಿ ಚೈತನ್ಯದ ಸ್ಫುರಣವಿರುತ್ತದೆಯೋ ಅಲ್ಲಲ್ಲಿ ಹೃದಯಸ್ಥನಾದ ಇವನೇ ಇರುತ್ತಾನೆ. ಅವನಿಗೆ ಪರಮಾತ್ಮ ಅನ್ನುತ್ತಾರೆ. ಶರೀರವೆಂಬ ಉಪಾಧಿಯಲ್ಲಿ ಆತ್ಮನಿಗೆ ಪ್ರೇರಕನಾಗಿರುವವನು ಪರಮಾತ್ಮನಾಗಿರುತ್ತಾನೆ ಎಂಬುದನ್ನು ನಿಶ್ಚಯಪೂರ್ವಕ ತಿಳಿದುಕೊಳ್ಳಬೇಕು. ಮದ ಹೃದಯಸ್ಥ ಲಾಗೋನಿ ಜೆ ಅನನ್ಯ ಶರಣ ನಿಷಿದಿನಿ ತೇಚಿಮೀ ಹೋತಿ ನಿರ್ವಾಣಿ ಸ್ವಮುಖೆ ಕರೋನಿ ದೇವ ಬೋಲೆ. ಹೃದಯಸ್ಥನಾಗಿರುವಂಥ ನನಗೆ ಹಗಲಿರಳು ಅನನ್ಯವಾಗಿ ಶರಣು ಹೋಗುವ ರವನಿಗೆ ಅವರು ನಾನೇ ಆಗಿರುವೆನು ನಿರ್ವಾಣಾವಸ್ಥೆಯೊಳಗೆ. ಈ ರೀತಿ ಭಗವಂತನೇ ಹೇಳಿರುವನು ಸ್ವಮುಖದಿಂದ. ಯಾರು ನಿತ್ಯವೂ ಹೃದಯಸ್ಥನಾಗಿರುವ ಪರಮಾತ್ಮನ ಅನುಸಂಧಾನವನ್ನಿಟ್ಟುಕೊಳ್ಳುತ್ತಾರೋ ಅವರು ಹಗಲಿರಳು ಅವನ ಸ್ಮರಣೆಯಲ್ಲಿದ್ದುಕೊಂಡು ಅನನ್ಯವಾಗಿ ಶರಣು ಹೋಗುತ್ತಾರೋ ಅವರು ಪರಮಾತ್ಮನ ನಾಮಾನುಸಂಧಾನದಿಂದ ಅವನೇ ಆಗುತ್ತಾರೆ. ಇದನ್ನು ಪ್ರತ್ಯಕ್ಷ ಭಗವಂತನು ತನ್ನ ಮುಖದಿಂದಲೇ ಹೇಳಿರುತ್ತಾನೆ. ಭಗವದ್ಗೀತಾ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ನಿತ್ಯ ಅನುಸಂಧಾನದಿಂದ ಅವರು ನಿರ್ವಾಣ ಪದ ಅಂದರೆ ನಿರ್ಗುಣ ಸ್ವರೂಪ ತಿಳಿದುಕೊಂಡು ಅದರಲ್ಲಿಯೇ ಸ್ಥಿರವಾಗುತ್ತಾರೆ. ಬೌದ್ಧ ತತ್ವಜ್ಞಾನದಲ್ಲಿ ನಿರ್ವಾಣವು ಧ್ಯಾನದ ಅಂತಿಮ ಸ್ಥಿತಿ ಎನ್ನುತ್ತಾರೆ. ನಿರ್ವಾಣ ಅಂದರೆ ಮೃತ್ಯು. ಇದರಲ್ಲಿ ದೇಹ ಮೃತ್ಯುವಲ್ಲದಿದ್ದರೆ ವಾಸನಾಕ್ಷಯವು ನಾನು ನನ್ನದೆಂಬುದರ ನಿರ್ವಾಣವಾಗಿರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.